ಏನಿವತ್ತು ತೋವಿನಕೆರೆ ಗ್ರಾಮ ಪಂಚಾಯತಿ ಕಬ್ಬಗೆರೆ ಗೊಲ್ರಟ್ಟೆಯಲ್ಲಿ ಇವತ್ತು ಒಬ್ಬ ನಮ್ಮ ರೈತ ಆತ್ಮಹತ್ಯೆ ಮಾಡ್ಕೊಳೋದಂದ್ರೆ ದುರದೃಷ್ಟಕರ. ಯಾಕಪ್ಪ ಅಂದರೆ ನಿರಂತರವಾಗಿ ಇವತ್ತು 2-3 ವರ್ಷಗಳಿಂದ ಮಳೆ ಇಲ್ಲ, ಬೆಳೆ ಇಲ್ಲ. ಅದರಿಂದ ಇವತ್ತೇನು ನಮ್ಮ ರೈತ ಮನನೊಂದು ರೈತ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ಇವತ್ತೇನು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಸುಮಾರು ರೈತ 10-12 ಲಕ್ಷ ರೂಪಾಯಿ ಕೆಲವು ಫೈನಾನ್ಸ್ಗಳಲ್ಲಿ ಸಾಲ ಮಾಡಿ, ಕೆಲವು ರೈತರ ಹತ್ರ ಕೈ ಸಾಲ ಮಾಡಿ ಅವರ ಒತ್ತಡದಿಂದಾಗಿ ಇವತ್ತು ಪಾಪ ಅವನು ಆತ್ಮಹತ್ಯೆ ಮಾಡ್ಕೊಂಡವನೆ. ಏನಿವತ್ತು ಸರ್ಕಾರಗಳು ನಿರಂತರವಾಗಿ ಚುನಾವಣೆಗಳನ್ನ ಒಂದು ಸಾಲ ಸಾಲಾಗಿ ಇವತ್ತು ಚುನಾವಣೆಗಳನ್ನ ಮುಂದಿಟ್ಕೊಂಡು ಅವರು ಖುಷಿ ಪಡ್ತಾವ್ರೆ. ಆದರೆ ಇಲ್ಲಿ ರೈತರು ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾವ್ರೆ. ಅವ್ರಿಗೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅವ್ರಿಗೆ ಬರೀ ಚುನಾವಣೆ ಮೇಲೆ ಇವತ್ತು ಕಾಳಜಿ ವಹಿಸಿರ್ತಕ್ಕಂಥ ಸರ್ಕಾರ ಇವತ್ತು ರೈತರ ಕಷ್ಟಕ್ಕೆ ಧಾವಿಸ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಏನು ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದ್ದೀವಿ ಅಂದರೆ ರೈತ ಸಂಘದಿಂದ ಏನು ಮಳೆ ಬೆಳೆ ಇಲ್ಲ ಅಂತ ಸಂದರ್ಭದಲ್ಲಿ ರೈತರ ಸಂಕಷ್ಟದಲ್ಲಿ ಏನವ್ರೆ ಯಾವ ಫೈನಾನ್ಸ್ಗಳಲ್ಲಿ ಇವತ್ತು ವಸೂಲಿ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ಬೇಕು. ಬ್ಯಾಂಕುಗಳು ವಸೂಲಿ ಮಾಡೋದನ್ನ ನೋಟಿಸ್ ಕೊಡೋದನ್ನ ನಿಲ್ಲಿಸ್ಬೇಕು. ಆ ಥರ ಇವತ್ತು ಏನು ಸಿದ್ದರಾಮಯ್ಯನವರು ನಾವು ರೈತರ ಪರ ನಾವು ಮಾಡ್ತೀವಿ ಅಂತ ಹೇಳ್ತಾವ್ರೆ, ಅದನ್ನು ಮೊದಲು ಅವಾಯ್ಡ್ ಮಾಡಬೇಕು. ಇವತ್ತು ರೈತರಿಗೆ ಕಿರುಕುಳ ಏನು ಕೊಡ್ತಾರೆ ಫೈನಾನ್ಸ್ನವರು ಬ್ಯಾಂಕ್ನವರು ಅದನ್ನು ನಿಲ್ಲಿಸ್ಬೇಕು. ಮೊನ್ನೆ ಸಿದ್ದರಾಮಯ್ಯನವರೇ ರೈತರು ಇವತ್ತು ಮೊನ್ನೆ ತಿಪ್ಟೂರಲ್ಲಿ ರೈತರು ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ರು. ಇದೇ ಕೊರಟಗೆರೆಯಲ್ಲಿ ಇವತ್ತು ಸ್ಟಾರ್ಟ್ ಆಗಿದೆ. ಇದು ಸಾಲಾಗಿ ನಿರಂತರವಾಗಿ ಆಗಬಾರ್ದು ಅನ್ನೋದಾದರೆ ನೀವು ಏನು ಫೈನಾನ್ಸ್ನಾಗ ಸಾಲ ಮಾಡಿರ್ಬೋದು, ಬ್ಯಾಂಕುಗಳ ಸಾಲ ಮಾಡಿರ್ಬೋದು, ಮಳೆ ಇಲ್ಲ ಬೆಳೆ ಇಲ್ಲ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿರಿ. ಮುಂದೆ ಸಾಲ ತಗೊಂಡವನೇ ಅವ್ನು ಕಟ್ತಾನೆ ರೈತ. ಅವ್ರು ಯಾರು ಕಟ್ಟಲ್ಲ ಅಂತ ಹೇಳಲ್ಲ. ನಾವು ಸಾಲ ಮನ್ನಾ ಮಾಡಿ ಅಂತ ನಿಮಗೆ ಹೊಡ್ಕೊಂಡ್ರು ಸಹ ನೀವು ಎಷ್ಟೇ ಬಾಯಿ ಪಡ್ಕೊಂಡ್ರು ನೀವು ಸಾಲ ಮನ್ನಾ ವಿಚಾರ ಮಾತಾಡೋದಿಲ್ಲ. ನೀವು ಬರೀ ಏನು ನಿಮ್ಮ ಅಜಾಂಡ ಏನು ಅಧಿಕಾರ ದಾಹ ಅಷ್ಟೇ ನಿಮ್ಮ ಅಜಾಂಡ. ಯಾರು ರೈತರು ಸಾಯಲಿ, ಓಟ್ ಹಾಕೊಂಡು ಸಾಯ್ತಾವನೆ, ಓಟ್ ಹಾಕ್ಸ್ಕೊಂಡ್ರೆ ಇವತ್ತು ನೀವು ಖುಷಿಯಾಗಿದ್ದೀರಾ. AC ರೂಮ್ಗಳಲ್ಲಿ ಏನು ಹೆಲಿಕಾಪ್ಟರ್ಗಳಲ್ಲಿ ಓಡಾಡ್ಕೊಂಡು ನೀವು ಚುನಾವಣೆ ಮಾಡ್ತಾ ಇದ್ದೀರಾ. ಸ್ವಲ್ಪ ರೈತರ ಕಡೆ ಗಮನ ಕೊಡ್ರಿ. ಭರಣಿ ಮಳೆ ಬಂದಿದ್ದು, ಮೇ ತಿಂಗಳು ಬಂದರೂ ಮಳೆ ಇಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವು ರೈತರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.